ಚಲ್ತಾ ಇದೆ, ಯಾಕೋ ಗೊತ್ತಿಲ್ಲ. ಮೈ ಬಿ ಅದು ಸ್ಕ್ರೂ ಏನಾದರೂ ಲೂಸ್ ಇರಬಹುದು. ಜೋಳದ ಹಿಟ್ಟು ಬಳಸಿರ್ತೀವಿ ಅಲ್ವಾ, ತುಂಬಾನೇ ಒಳ್ಳೆಯದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ತು ಬಿಡ್ತೀನಿ, ಹಿಂಗೆ ನೆನಪಾದಾಗ ಒಂದೊಂದು ಹಿಂಗಿರೋ ಮೂಡಲ್ಲಿ. ಇನ್ನೊಂದೇನು ಗೊತ್ತಾ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹೈ ಒಪ್ಸು, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗನ್ನು ಸುಮಾರು ಇವಾಗ 1:30 ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಹೇಗೆಲ್ಲ ಹೋಗುತ್ತೆ ಡೇ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಎಂಡ್ವರೆಗೂ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ, ಹೇಗೆಲ್ಲ ಹೋಗುತ್ತೆ ಏನು ಅಂತ ಶೇರ್ ಮಾಡ್ತೀನಿ. ಮೊನ್ನೆ ದಿನ ನಾನು ಸ್ಲೀಪರ್ ಮತ್ತು ಇಯರಿಂಗ್ಸ್ ತೊಗೊಂಡ್ಬಂದಿದ್ದೆ, ತೋರಿಸಿಲ್ಲ, ಅದು ಆಮೇಲೆ ತೋರಿಸ್ತೀನಿ, ಇಲ್ಲಾಂದರೆ ಫ್ರೆಂಡ್ಸ್. ಮೊನ್ನೆ ನಾನು ಬಿಗ್ ಸೇಲ್ಗೆ ಹೋದಾಗ ಸ್ಲೀಪರು ಮತ್ತು ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದೆ, ತೋರ್ಸೋಕ್ಕೆ ಆಗಿಲ್ಲ. ನೋಡೋಣ, ಸಾಧ್ಯ ಆದರೆ ತೋರಿಸ್ತೀನಿ ಆಮೇಲೆ ದೀಪಾವಳಿಗೆ ನಾನು ಪುಟ್ಟದ 2 ದೀಪನ ತೊಗೊಂಡು ಬಂದಿದ್ದೆ. ಸೊ ಆ ದೀಪ ಕೇಳಿದ್ರು, ಎಷ್ಟು ಕೊಟ್ರಿ ಏನು ಅಂತ ಹೇಳ್ಬಿಟ್ಟು. ಅದನ್ನು ನಾನು ಇಲ್ಲಿ ಸೈಡ್ಗೆ ಹಾಕಿರ್ತೀನಿ, ಪ್ರೈಸ್ ಕೂಡ ಹಾಕಿರ್ತೀನಿ, ನೋಡ್ಬೋದು. ಒಂದು 300 ರೂಪೀಸ್ ಕೊಟ್ಟಿರಬೇಕು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದೆ, ಬಟ್ ಅದೇ ರೇಟಿಗೆ ಇದೆ. ಸ್ವಲ್ಪ ಕಡಿಮೆ ರೇಟ್ ಅಂದರೂ ಕೂಡ ಪುಟ್ಟದಿತ್ತು, ಇದಕ್ಕಿಂತಲೂ ಚಿಕ್ಕದಾಗಿತ್ತು. ಸೊ ಹಾಗಾಗಿ ನಾನು ಇಲ್ಲೇ ಲೋಕಲ್ ಅಂಗಡಿನಲ್ಲೇ ತೊಗೊಂಡಿದ್ದೀನಿ. ಅದು ಸೈಡಿಗೆ ಹಾಕಿರ್ತೀನಿ ನೋಡಿ. ಹಾಗೆ ಎಲ್ಲ ಕಡೆಯೂ ಸಿಗುತ್ತೆ. ನನಗೆ ಆ ಥರ ದೀಪ ಬೇಕಾಗಿತ್ತು, ತೊಗೊಂಡೆ. ಬಟ್ ಇನ್ನೊಂದು ಏನಂತ ಹೇಳಿದರೆ, ಕೆಳಗಡೆ ಸ್ವಲ್ಪ ಆಯಿಲ್ ಚೆಲ್ತಾ ಇದೆ, ಯಾಕೋ ಗೊತ್ತಿಲ್ಲ. ಮೈ ಬಿ ಅದು ಸ್ಕ್ರೂ ಏನಾದರೂ ಲೂಸ್ ಇರ್ಬೋದು. ನಾನು ಫಿಟ್ ಮಾಡಿ ಆಮೇಲೆ ಮತ್ತೇನಾದರೂ ಆ ಥರ ಆದರೆ ಆ ರಿವ್ಯೂ ಕೊಡ್ತೀನಿ ನಿಮಗೆ. ಖಂಡಿತ ತಗೊಳಂಗಿದ್ರೆ ತಗೊಳ್ಬಹುದು. ಫ್ರೆಂಡ್ಸ್, ಇವಾಗ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಮಾರ್ನಿಂಗಿಂದ ವ್ಲಾಗ್ ಮಾಡಬೇಕು ಅಂದರೆ ಆಗಲೇ ಇಲ್ಲ. ಸೊ ಇವಾಗ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಒಂದು ಪ್ರೋಟೀನ್ ವಡೆ ಮಾಡ್ತಾ ಇದ್ದೀನಿ, ಜೋಳದ ವಡೆ ಅಂತಲೂ ಕರಿಬೋದು. ಸೊ ಹಾಗಾಗಿ ಇದು 2-3 ಸಲ ಶೇರ್ ಮಾಡಿದ್ದೀನಿ ರೆಸಿಪಿ, ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ನಮಗೆ ಫೇವ್ರೇಟ್ ಇದು. ನೀವು ಕೂಡ ಖಂಡಿತ ಟ್ರೈ ಮಾಡಿ, ನಾನು ಲಿಂಕನ್ನು ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಸೊ ಇವತ್ತಿನ ವಿಡಿಯೋ ಎಂಡ್ವರೆಗೂ ನೋಡಿ. ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಡುಗೆ ಕೆಲಸ ಮಾಡ್ತಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಗಲೇ ಹೇಳ್ದಾಗೆ ಜೋಳದ ವಡೆ ಮಾಡ್ತಾ ಇದ್ದೀನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ತಿಲ್ಲ, ಯಾಕಂದರೆ ಭಾಳ ಕ್ರಿಸ್ಪಿ ಆಗಬಾರ್ದು, ಸಾಫ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಈ ರೆಸಿಪಿ ನಾನು ಸುಮಾರು 2-3 ಸಲ ನಾನು ಶೇರ್ ಮಾಡಿದ್ದೀನಿ. ಆ ಒಂದು ಲಿಂಕನ್ನು ಎಂಡ್ ಸ್ಕ್ರೀನಿಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ. ನಾವು ಈಗ ಸದ್ಯಕ್ಕೆ ಡಯಟ್ ಮಾಡ್ತಾ ಇದ್ವಿ ಅಲ್ವಾ, ಹಾಗಾಗಿ ಈ ಥರ ಏನು ಮಾಡ್ಕೊಂಡು ತಿಂದಿರಲಿಲ್ಲ. ಹಸ್ಬೆಂಡ್ ಮಾಡಂತ ಹೇಳಿದಕ್ಕೆ ಮಾಡ್ತಾಯಿದ್ದೆ. ಇವಾಗ 1 ವೀಕ್ ಆಯಿತು ಡಯಟ್ ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ವೇಟ್ ಕೂಡ ಚೆಕ್ ಮಾಡಿಲ್ಲ ಇನ್ನು, ನೋಡಬೇಕು ಚೆಕ್ ಮಾಡಿ. ಆಮೇಲೆ ನೀವು ಲಾಸ್ಟ್ ದಸರಾದಲ್ಲಿ ವೇಟ್ ಲಾಸ್ ಆಗಿದ್ದು ವಿಡಿಯೋ ಶೇರ್ ಮಾಡಿ ಅಂತ ಹೇಳಿದ್ರಿ. ಸೊ ಅದು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ರಿಸಲ್ಟ್ ಬರಬೇಕು ನನಗೆ. ನಿಜವಾಗ್ಲೂ ಯಾವುದೇ ರೀತಿ ಜಾಸ್ತಿ ಡಯೆಟ್ ಎಲ್ಲ ಮಾಡ್ದೇನೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನಿಮಗೆ ಶಾಕ್ ಆಗುತ್ತೆ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ, ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ಜೋಳದ ವಡೆ ಅಂತೂ ಅಮೃತ. ಕಾಯಿ ಚಟ್ನಿ ಅಥವಾ ಮೊಸರು ಅದ್ರ ಜೊತೆಗೆ ತಿನ್ಬೋದು. ನೀವು ಕೆಲವೊಬ್ರು ವಡೆ ಅಂದ ತಕ್ಷಣ ನೀವು ಬೇರೆ ರೀತಿ ವಡೆನಾ ಅಂತ ಕೇಳ್ತಾ ಇರ್ತೀರ. ಸೊ ಆ ರೀತಿ ಅಲ್ಲ, ಇದು ಜೋಳದ ವಡೆ ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಸುಮಾರು ವೆರೈಟಿಗಳನ್ನು ನಾವು ಹಾಕಿರ್ತೀವಿ ಅಲ್ವಾ. ಸೊ ಅದರಿಂದ ಒಳ್ಳೆಯದು, ತುಂಬಾ ಟೇಸ್ಟ್ ಆಗಿರುತ್ತೆ. ಪೂರಿ ಥರ ಏನು ಉಬ್ಬಬೇಕಂತ ಏನಿಲ್ಲ, ಹಾಗೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಕೆಲವೊಬ್ರು ಕೈಯಿಂದ ತಟ್ಟಿ ಹಾಕ್ತಾರೆ, ಇನ್ನು ಕೆಲವೊಬ್ರು ಲಟ್ಸಿ ಹಾಕ್ತಾರೆ. ನಾನು ಲಟ್ಸಿ ಹಾಕ್ತೀನಿ, ಲಟ್ಸಿ ಹಾಕಿದ್ರು ಕೂಡ ಚೆನ್ನಾಗಿ ಬರುತ್ತೆ. ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೊ ಏನೆಲ್ಲ ಹಾಕಿದ್ದೀನಿ ಅಂತ ಆಗಲೇ ಹೇಳಿದೆ ನಿಮಗೆ. ಜೋಳದ ಹಿಟ್ಟು ಬಳಸಿರ್ತೀವಿ ಅಲ್ವಾ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದ್ರ ಜೊತೆಗೆ ಸ್ವಲ್ಪ ಟೀ ಕೇಳಿದ್ರು ಹಸ್ಬೆಂಡು, ಟೀ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀರ. ದಯವಿಟ್ಟು ವಿಡಿಯೋನ ಚೆಕ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ. ನಾನು ಏನೋ ಒಂದು ಟಾಪಿಕ್ ಹೇಳಿರ್ತೀನಿ, ನೀವು ಏನೋ ಒಂದು ಬೇರೆ ರೀತಿ ಕಮೆಂಟ್ ಹಾಕಿರ್ತೀರ. ಸೊ ದಯವಿಟ್ಟು ಎಂಡವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಟಿಫಿನ್ ರೆಡಿ ಆಯಿತು, ಹಸ್ಬೆಂಡಿಗೆ ಕೊಡ್ತೀನಿ. ಟಿಫಿನ್ ಮಾಡೋಣ, ಟಿಫಿನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ, ಕಾಯಿ ಚಟ್ನಿ ಮತ್ತು ಮೊಸರು, ಸ್ವಲ್ಪ ಕೆಂಪು ಚಟ್ನಿ ಹಾಕಿದ್ದೀನಿ. ಈ ರೆಸಿಪಿ ಶೇರ್ ಮಾಡಿದ್ದೀನಿ ನಾನು. ತುಂಬ ಒಳ್ಳೆ ಕಾಂಬಿನೇಷನ್ನು, ತಿಂತಾ ಇದ್ದರೆ ಹಾಗೆ ತಿಂತಾನೇ ಇರಬೇಕು ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ಖಂಡಿತ. ಇದು ನಿಜ ಹೇಳಬೇಕಂದ್ರೆ ಸೆಕೆಂಡ್ ಟ್ರಿಪ್ ಅಂತಲೇ ಹೇಳ್ಬೋದು. 10 ಗಂಟೆಗೆ ಟಿಫಿನ್ ಮಾಡಿ, ಆ ನಂತರ ಮತ್ತೆ 1 ಗಂಟೆ ಸುಮಾರಿಗೆ ಟೀ ಮತ್ತು ವಡೆ ಬೇಕು ಅಂತ ಹೇಳಿದ್ರು, ಮತ್ತು ಆವಾಗಲೂ ಕೂಡ ಮಾಡಿಕೊಟ್ಟೆ. ನಾನು ಮಾರ್ನಿಂಗ್ದು ಆಗಲೇ ತೋರಿಸಿದ್ದು, 2 ಒಟ್ಟಿಗೆ ಶೇರ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಬೆಳ್ಳುಳ್ಳಿ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಬಿಟ್ಟು ಬಿಸಿಲಿಗೆ ಇಡಬೇಕು ಅಂತ ಹೇಳಿದ್ದೆ, ಬಟ್ ಅದು ನೆಕ್ಸ್ಟ್ ವಿಡಿಯೋನೇ ಶೇರ್ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಿಸಿಲಿಗಿಟ್ಟು 1-2 ಗಂಟೆ ಇಟ್ಟರೆ ಸಾಕು. ಈ ರೀತಿ ಕೈಯಲ್ಲಿ ಹಿಡಿದ್ರೆ ಸಾಕು, ಸಿಪ್ಪೆ ತಾನಾಗಿ ಬಿಡುತ್ತೆ. ಅಷ್ಟೊಂದು ಈಸಿಯಾಗಿ ಬಿಡುತ್ತೆ. ಈ ಥರ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಅರ್ಜೆಂಟ್ ಇದ್ದಾಗ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಈ ಥರ ಎಷ್ಟು ಕೆಲಸಗಳು ಮೊದಲೇ ಮಾಡಿಟ್ಕೊಂಡ್ರೆ ಇನ್ನೂ ಒಳ್ಳೇದಂತಲೇ ಹೇಳ್ಬೋದು. ನೋಡಿ, ಈ ಥರ ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಆಯಿತು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಅದೇ ರೀತಿ ಮಾಡ್ತೀನಿ. ಆಮೇಲೆ ಟೀಗೆ ಹಾಕೋಕೆ ಒಂದು ಶುಂಠಿ ಪದೇ ನಾವು ತುರ್ತು ಹಾಕೋದು ಅಥವಾ ಜಜ್ಜಿ ಹಾಕೋದು ಬದಲು ಮಿಕ್ಸಿಗೆ ಹಾಕಿಟ್ಬಿಟ್ರೆ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅರ್ಜೆಂಟ್ ಇರಬೇಕಾದ್ರೆ. ಇದು ಬಂದು ಆ್ಯಕ್ಚುಲಿ ಇದು ಇವತ್ತು ಮಾಡಿದ್ದಲ್ಲ, ಲಾಸ್ಟ್ ದಿನಗಳಲ್ಲಿ ಮಾಡಿದ್ದು. ನಾನು ತುಂಬ ಒಂದು 8-10 ದಿನಗಳ ಹಿಂದೆ ಜೋಳದ ನುಚ್ಚು ಮಾಡಿದ್ದೆ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತು ಜೋಳೋಮಯ ಅಂತಲೇ ಹೇಳ್ಬೋದು. ಜೋಳದಿಂದನೇ ಜಾಸ್ತಿ ವೆರೈಟಿ ತಿಂದಿರೋದು. ಇದು 2-3 ದಿನ ಇಟ್ಟು ಕೂಡ ನಾವು ತಿನ್ಬೋದು. ಅಂದರೆ ಹುಳಿ ಹಾಕಿ ಮಾಡಿದರೆ ಮಾತ್ರ. ನೈಟ್ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನ ಕೈಯಲ್ಲಿ ಅದ್ದಿ ಹಾಗೆ ಬಿಡಬೇಕು. ನೆಕ್ಸ್ಟ್ ಡೇ ಇದನ್ನು ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ಹೊಸ ಎಕ್ಸ್ಪಿರಿಮೆಂಟ್ ಮಾಡೋಕೆ ಹೋದೆ. ಅದು ಏನಂತ ಹೇಳಿದ್ರೆ ಕುಕ್ಕರಲ್ಲಿ ಜೋಳದ ನುಚ್ಚು ಮಾಡೋಣ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ಕುಕ್ಕರ್ಗೆ ಜೋಳದ ನುಚ್ಚು ಇಡ್ತಾ ಇದ್ದೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಅದೆಲ್ಲ ಇದ್ದವರು, ರೈಸ್ ತಿನ್ನಲ್ಲ ಅನ್ನೋರು ಈ ಥರ ಇದನ್ನು ಮಾಡ್ಕೊಂಡು ತಿನ್ಬೋದು. ವೆಯ್ಟ್ ಲಾಸ್ಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಅಜ್ಜಿಯವರೆಲ್ಲ ಇದರಲ್ಲಿ ಹಾಲು ಹಾಕ್ಕೊಂಡು ತಿಂತಿದ್ರು. ನಾವು ಮಜ್ಜಿಗೆ, ಉಪ್ಪು ಮತ್ತು ಹುಣಸೆ ತೊಕ್ಕು, ಒಳ್ಳೆ ಕಾಂಬಿನೇಷನು. ಆಮೇಲೆ ಅಗಸೆ ಬೀಜದ ಚಟ್ನಿ ಇಷ್ಟನ್ನು ಹಾಕ್ಕೊಂಡು ತಿಂತೀವಿ. ನನ್ನ ಫೇವ್ರೇಟ್ ಇದು. ಹಾಗೆ ಹಸ್ಬೆಂಡ್ಗೂ ಕೂಡ ತುಂಬ ಫೇವ್ರೇಟು ಇದು. ನೋಡಿ, ನೈಟ್ 12 ಗಂಟೆ ಇವಾಗ ನಿದ್ದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹರಡಿಸ್ಕೊಂಡು ಕುಂತಿದ್ದೀನಿ. ಇವು ಡೈಲಿ ಯೂಸ್ ಮಾಡುವಂತಹ ಒಂದು ವಸ್ತುಗಳು. ನಾನು ಸ್ವಲ್ಪ ಮೆಸ್ಸಿ ಅನಿಸ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ಡೈಲಿ ಅದು ಇದು ಕಿತ್ತಾಡ್ತಾ ಇರ್ತೀವಿ, ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ತಾ ಕುಂತಿದ್ದೀನಿ. ನಿದ್ದೆ ಬಂದಿಲ್ಲ ಅಂದರೆ ಅಥವಾ ಮನಸ್ಸು ಬಂದಿಲ್ಲ ಅಂದರೆ ನಾನು ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಬಿಡ್ತೀನಿ. ಮನೆ ಕ್ಲೀನಿಂಗು ಅಥವಾ ಈ ಥರ ಕೆಲಸಗಳು ಅಥವಾ ಸಾರಿ ಗುಚ್ಚು ಕಟ್ಟೋದು, ಏನೋ ಒಂದು ಕೆಲಸದಲ್ಲಿ ತೊಡಗಿದ್ರೆ ಬೇರೆ ಕಡೆ ಲಕ್ಷ್ಯ ಹೋಗಲ್ಲ. ಆಮೇಲೆ ನಿದ್ದೆ ಬಂದಿಲ್ಲ ಅಂತ ಹಾಗೆ ಕಣ್ಣು ಬಿಟ್ಕೊಂಡು ಮಲ್ಗೋಕ್ಕಿಂತಲೂ ಈ ಥರ ಏನಾದರೂ ಕೆಲಸ ಮಾಡಿದರೆ ಒಂದು ಸ್ವಲ್ಪ ಖುಷಿನೂ ಅನಿಸುತ್ತೆ, ಆರ್ಗನೈಸ್ ಮಾಡ್ದಂಗೂ ಆಗುತ್ತೆ ಅಲ್ವಾ. ಯಾರೆಲ್ಲ ಈ ಥರ ಮಾಡ್ತೀರಾ, ಯಾರಿಗೆಲ್ಲ ಈ ಥರ ಹ್ಯಾಬಿಟ್ ಇದೆ ಅಂತ ತಿಳಿಸಿ. ನಿದ್ದೆ ಬಂದಿಲ್ಲ ಅಂದರೆ ಬೇರೆ ಬೇರೆ ಕೆಲಸ ಮಾಡೋರು. ಇವೆಲ್ಲ ನನ್ನ ಒಂದು ನೇಲ್ ಪಾಲಿಷ್ ಡೈಲಿ ಯೂಸಿಂದು ಅಷ್ಟೇ. ನಾನು ಸಪ್ರೇಟಾಗಿ ಮತ್ತೆ ಬೇರೆ ಇಟ್ಟಿರ್ತೀನಿ, ಯಾವಾಗಲಾದರೂ ಅಪ್ಲೈ ಮಾಡೋದಿತ್ತು ಅಂದರೆ. ಇದೆಲ್ಲ ಡೈಲಿ ಯೂಸ್, ಕೈಗೆ ಸಿಗಬೇಕು ನಾವು ಹುಡುಕಿದ ತಕ್ಷಣ. ಇದು ಸೀರೆಗೆ ಹಾಕ್ಕೊಳ್ಳೋದು ತೋರಿಸಿದೆ ನಾನು ಲಾಸ್ಟ್ ಟೈಮು. ಆಮೇಲೆ ನನ್ನ ಮೈಕ್ ಕೇಳ್ತಾ ಇದ್ರಿ, ಒಂದು 2-3 ತಿಂಗಳಾಯಿತು ನಾನು ತೊಗೊಂಡು, ರಿವ್ಯೂ ಕೊಟ್ಟೇ ಇಲ್ಲ. ಸೊ ಅದರ ರಿವ್ಯೂ ಬೇಕಂದರೆ ಕೇಳಿ. ತುಂಬ ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು, ವೈರ್ಲೆಸ್. ಆಮೇಲೆ ನಾನು ಹಾಕೊಂಡಿರೋ ಡಾಬು ಕೂಡ ಕೇಳಿದ್ರಿ ದೀಪಾವಳಿದಲ್ಲಿ. ಸೊ ಅದ್ರ ಕೂಡ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ. ಮೊನ್ನೆ ನಾನು ಬಿಗ್ ಸೇಲಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ವ. ಸೊ ಈ ಇಯರಿಂಗ್ಸ್ ನೋಡ್ಬೋದು, ಬ್ಲ್ಯಾಕ್ ಮೆಟಲ್ದಿದು. ಆಲ್ರೆಡಿ ಹಾಕಿದ್ದೀನಿ, ಒಂದು ವಿಡಿಯೋದಲ್ಲಿ ನೋಡಿರ್ಬೋದು. ತುಂಬಾ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಸೊ ಇದು ಒಂದು 2 ಕಲರ್ ಮಿಕ್ಸ್ ಇದೆ, ಒಂದು ಮೆರೂನ್ ಮತ್ತು ಇನ್ನೊಂದು ಬ್ಲೂ ಕಲರ್ನಲ್ಲಿ. ಸೊ ನೋಡ್ಬೋದು, ಶೇರ್ ಮಾಡ್ತೀನಿ ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ. ಆಮೇಲೆ ಇನ್ನೊಂದು ಪುಟ್ಟದ್ದು ತೊಗೊಂಡಿದ್ದೀನಿ, ಕುರ್ತಿ ಜೊತೆಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಕೂಡ ಒಂದು ಮರೂನ್ ಕಲರ್ ಮತ್ತು ವೈಟ್ ಸ್ಟೋನ್ ಮಿಕ್ಸ್ ಇದೆ. ಪುಟ್ಟದಾಗಿ ಇದು ಕೂಡ ಇಷ್ಟ ಆಯಿತು. ಇದು ಬಂದು ನಾನು ಮೀಶೋದಲ್ಲಿ ತರಿಸಿದ್ದು. ನಾನು ಜಾಸ್ತಿ ದೊಡ್ಡದೆಲ್ಲ ಇಯರಿಂಗ್ಸ್ ತರಿಸಲ್ಲ, ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ದೀಪಾವಳಿ ಟೈಮ್ಗೆ ತರಿಸಿದ್ದೆ. ಕಾಣಿಸುತ್ತಾ? ಹಾಂ, ಇದು ನಾನು ಮೀಶೋದಲ್ಲಿ ತರಿಸಿದ್ದು. ಪ್ರೈಸು ನೆನಪಿಲ್ಲ, ನೀವೇನಾದರೂ ಕೇಳಿದರೆ ಪ್ರೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನೆನಪಿಲ್ಲ ಎಷ್ಟು ಕೊಟ್ಟಿದ್ದೀನಿ ಅಂತ. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ಕುರ್ತಿ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟ್ರೆಡಿಷ್ನಲ್ ಡ್ರೆಸ್ ಜೊತೆಗೆ ಹಾಕ್ಕೊಳ್ಬೋದು, ಕಾಂಬಿನೇಷನ್ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇದು ಒನ್ ಆಫ್ ದ ಫೇವ್ರೇಟ್ ಅನ್ಬೋದು. ಲಾಸ್ಟ್ ಟೈಮ್ ನಾನು ಜ್ಯುವೆಲರಿ ಕಲೆಕ್ಷನ್ಸ್ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ಇಯರಿಂಗ್ಸ್ ಎಲ್ಲ ನೋಡಿ ತುಂಬ ಜನ, ಯಪ್ಪ ಎಷ್ಟೊಂದು ಇಯರಿಂಗ್ಸ್ ಇದೆ ನಿಮ್ಮ ಹತ್ರ ಅಂತ ಹೇಳಿದ್ರಿ. ಹೌದು, ಇಯರಿಂಗ್ಸ್ ತುಂಬ ಇದೆ, ಬಟ್ ನಾನು ಹಾಕೊಳ್ಳೋದೇ ಕಡಿಮೆ. ಒಂದು ಪುಟ್ಟ ಇಯರಿಂಗ್ಸ್ ಹಾಕೊತೀನಿ ಅಷ್ಟೇ, ಫಂಕ್ಷನ್ಗಳಿದ್ದಾಗ ಸ್ವಲ್ಪ ದೊಡ್ಡ ಸೈಜ್ ಹಾಕ್ತೀನಿ. ಸೊ ಆ ವಿಡಿಯೋ ಕೂಡ ನೋಡಿಲ್ಲ ಅಂತಂದರೆ ನೋಡಿ, ಚೆಕ್ ಮಾಡಿ. ನಾನು ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ದು. ಇದಿಷ್ಟೇ ಇವಾಗ ತೊಗೊಂಡಿದ್ದು ನಾನು. ಮುಂಚೆ ಇದ್ದಿದ್ದೆಲ್ಲ ನಾನು ತೋರಿಸಿದ್ದೀನಿ ಅಲ್ವಾ, ಹಾಗಾಗಿ ಪದೇ ಪದೇ ಏನು ತೋರಿಸ್ತಾ ಇಲ್ಲ. ಸೊ ಇದಿಷ್ಟು. ಆಮೇಲೆ ನಾನು ಸ್ಲೀಪರ್ ತೊಗೊಂಬಂದಿದ್ದೀನಿ ಅಂತ ಹೇಳಿದೆ. ನೋಡಿ, ಇದು ಕೂಡ ಹಸ್ಬೆಂಡ್ ಇದು ಸೆಲೆಕ್ಷನ್ ಮಾಡಿರೋದು, ತುಂಬ ಇಷ್ಟ ಆಯಿತು. ಸೊ ಬಿಡೋಕ್ಕೆ ಮನಸ್ಸು ಬರಲಿಲ್ಲ, ಹಾಗಾಗಿ ಇದು ತೊಗೊಂಡು ಬಂದ್ವಿ. ತುಂಬ ದಿನ ಆಗಿತ್ತು, ಸ್ಲೀಪರೆಲ್ಲ ತೊಗೊಂಡಿರಲಿಲ್ಲ ನಾನು. ಶೂಸ್ ತೊಗೊಂಡಿದ್ದೆ ವಾಕಿಂಗ್ ಮತ್ತು ಜಾಗಿಂಗೆಲ್ಲ ಬರುತ್ತೆ ಅಂತ. ಸೊ ಇದು ಪರವಾಗಿಲ್ಲ, ಕ್ವಾಲಿಟಿ ಅಷ್ಟೊಂದು ಲೋ ಅಂತ ಏನಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ. ಸೊ ಈ ರೀತಿ ಇದೆ ಸ್ಲೀಪರ್, ನೋಡ್ಬೋದು. ಸೊ ಏನಪ್ಪ ಶಾಪಿಂಗ್ ಅಂತ ಹೇಳಿದ್ರೆ, ಸೊ ಸ್ವಲ್ಪ ದಿನದಲ್ಲಿ ಮತ್ತೆ ನಿಮಗೆ ಟ್ರಾವೆಲ್ ವ್ಲಾಗ್ ಸಿಗ್ಬೋದು. ನಾನು ಏನಾದರೂ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಹಸ್ಬೆಂಡ್ ಕೂಡ ಶರ್ಟು ಅವೆಲ್ಲ ತೊಗೊಂಡ್ರು ಬಿಗ್ ಸೇಲಲ್ಲಿ, ತುಂಬ ಚೆನ್ನಾಗಿತ್ತು, ಬ್ರ್ಯಾಂಡೆಡ್ ಕ್ವಾಲಿಟಿ ಎಲ್ಲ ಇತ್ತು. ಸೊ ಬ್ರ್ಯಾಂಡೆಡ್ ಇತ್ತು ಅಂತಲೇ ಹೇಳ್ಬೋದು. ಅವರು ತೊಗೊಂಡ್ರು, ಅವೆಲ್ಲ ತೋರಿಸ್ತಾ ಇಲ್ಲ, ಜಸ್ಟ್ ಇದಷ್ಟೇ ನಂದನ್ನು ತೋರಿಸ್ತಾ ಇದ್ದೀನಿ. ತಪ್ಪದೆ ತಿಳಿಸಿ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗ್ಗಳು ಬರ್ತಾ ಹೋಗುತ್ತೆ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ, ಇನ್ನೂ ಸ್ವಲ್ಪ ಅದು ಇದು ಅಂತ ಅವಾಗವಾಗ ತೊಗೊಂಡಿರ್ತೀನಿ, ಮೀಶೋದಲ್ಲಿ ಕೂಡ ತರಿಸಿರ್ತೀನಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ತು ಬಿಡ್ತೀನಿ, ಹಿಂಗೆ ನೆನಪಾದಾಗ ಒಂದೊಂದು ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ತಪ್ಪದೇ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ಒಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.